नमस्कार स्नेहितरे वीडियो नोडी साकु ऐदु योजनेगळ बग्गे संपूर्ण माहिती निमगे अर्थ आगिबिडुत्ते बेरे वीडियो नोडुवंत आवश्यकतेने बरोदिल्ल सरकारदिंद ऐदु योजनेगळिगे संबंधपट्टंत संपूर्ण माहिती हागू अदक्के संबंधपट्टंत एल्ला नियम षरत्तुगळु ಎಲ್ಲಾನೇ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಈ ಐದು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಸಾಕು ಈ ಒಂದು ವಿಡಿಯೋ ನೋಡಿದ್ರೆ ಹಾಗಾದ್ರೆ ನೋಡಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಇದೆ ಗೃಹಜ್ಯೋತಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಶಕ್ತಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಯುವನಿಧಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿ ಅಂದ್ರೆ ಸುಮ್ಮನೆ ಅರ್ಧ ಮಾಹಿತಿ ಅಲ್ಲ ಇಲ್ಲಿ ನೋಡ್ತಾ ಹೋಗಿ ಬರೆ ನೀವು ಸಾಕು ಸ್ನೇಹಿತರೆ ಕೇವಲ ನೋಡ್ತಾ ಹೋಗಿ ಇಲ್ಲಿ ಯಾವ ರೀತಿ ಮಾಹಿತಿ ಇದೆ ಅಂತ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಒಂದನೇ ಮಾಹಿತಿ ಅನ್ನಭಾಗ್ಯ ಯೋಜನೆ ಒಂದನೇ ಯೋಜನೆ ಹಸಿವು ಮುಕ್ತ ಕರ್ನಾಟಕದತ್ತ ದಾಪುಗಾಲು ನೋಡಿ ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡುದಾರರ ಕುಟುಂಬ ಸದಸ್ಯರಿಗೆ ಈ ಯೋಜನೆಯಡಿ ತಲಾ 10 ಕೆಜಿ ಉಚಿತ ಆಹಾರ ಧಾನ್ಯ ಜೂನ್ ತಿಂಗಳ ಪಡಿತರ ವಿತರಣೆ ಪ್ರಕ್ರಿಯೆ ಪ್ರಾರಂಭವಾಗುವುದರಿಂದ ಹಾಗೂ ಆಹಾರ ಧಾನ್ಯಗಳ ಖರೀದಿ ಮಾಡಬೇಕಿರುವುದರಿಂದ ಜುಲೈ 1 ರಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೋ ಒಂದು ಯೋಜನೆ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ತು ನಿಮಗೆ ನೆಕ್ಸ್ಟ್ ಯೋಜನೆ ನೋಡಿ ಸ್ನೇಹಿತರೆ ಗ್ರಹಜ್ಯೋತಿ ಯೋಜನೆ ಗ್ರಹಜ್ಯೋತಿ ಯೋಜನೆ ಬಗ್ಗೆ ನೋಡಿ ಎಲ್ಲರಿಗೂ 700 ಯೂನಿಟ್ ಉಚಿತ ವಿದ್ಯುತ್ ಬಗ್ಗೆ ಗ್ರಹಜ್ಯೋತಿ ಪ್ರತಿ ಮನೆ ಬೆಳಗಲಿದೆ ಉಚಿತ ವಿದ್ಯುತ್ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ 700 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸಲು ಸಚಿವ ಸಂಪುಟ ಅನುಮೋದನೆ ಸಂಪುಟದ ಅನುಮೋದನೆ ಸೋ ನೋಡಿ ಇಲ್ಲಿ ಉಚಿತ ವಿದ್ಯುತ್ ಯೋಜನೆ ಬಳಕೆಗೆ ತರಲು ಈ ಯೋಜನೆಯಡಿ ಬಳಕೆದಾರರ ಕೆಳಗೆ 12 ತಿಂಗಳು ವಿದ್ಯುತ್ ಬಳಕೆಯ ಸರಾಸರಿ ಮೊದಲಿನ ಶೇಕಡಾ 10 ರಷ್ಟು ಉಚಿತ ವಿದ್ಯುತ್ ಬಿಲ್ ಒದಗಿಸುವುದು ನೋಡಿ ಸ್ನೇಹಿತರೆ ಗಮನವಿಟ್ಟು ಜುಲೈ 1 ರಿಂದ ಜುಲೈ 1 ರವರೆಗಿನ ವಿದ್ಯುತ್ ಬಳಕೆಗೆ ಸಂಬಂಧಿಸಿದ ಬಿಲ್ಲನ್ನು ಬಳಕೆದಾರರು ಪಾವತಿಸಬೇಕು ಜುಲೈ 1 ರವರೆಗೆ ಏನು ವಿದ್ಯುತ್ ಬಳಸುತ್ತೀರಾ ಅದರ ಒಂದು ಬಿಲ್ಲನ್ನು ನೀವು ತುಂಬಬೇಕು ಅಂತ ಹೇಳಿದ್ದಾರೆ ಆಗಸ್ಟ್ ತಿಂಗಳಿನಿಂದ ಈ ಯೋಜನೆ ಫಲಾನುಭವಿಗಳು ವಿದ್ಯುತ್ ಬಿಲ್ ಕಟ್ಟಬೇಕಿಲ್ಲ ಹಾಗೂ ಜುಲೈ 1 ರಿಂದ ಬಳಕೆಯಾಗುವ ವಿದ್ಯುತ್ಗೆ ಈ ಯೋಜನೆ ಅನ್ವಯವಾಗುತ್ತದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಈ ಒಂದು ಗೃಹಲಕ್ಷ್ಮಿ ಅನ್ನುವಂತಹ ಯೋಜನೆ ಮೂರನೇ ಯೋಜನೆ ಬಹಳ ವಿಶೇಷ ಯೋಜನೆ ಕುಟುಂಬ ನಿರ್ವಹಣೆಗಾಗಿ ಆರ್ಥಿಕ ನೆರವು ರಾಜ್ಯದಲ್ಲಿರುವ ಬಿಪಿಎಲ್ ಹಾಗೂ ಎಪಿಎಲ್ ಕುಟುಂಬಗಳ ಯಜಮಾನಿಯ ಖಾತೆಗೆ ಮಾಸಿಕ ರೂಪಾಯಿ 2000 ನೇರ ನಗದು ವರ್ಗಾವಣೆ ಮಾಡಲು ಸಂಪುಟ ಅನುಮೋದನೆ ಕೊಟ್ಟಿದೆ ಈ ಯೋಜನೆ ಸೌಲಭ್ಯ ಪಡೆಯಲು ಮಹಿಳೆಯರು ಅರ್ಜಿ ಸಲ್ಲಿಸಿ ಮನೆ ಯಜಮಾನಿ ಯಾರು ಎಂಬುದು ಘೋಷಿಸಬೇಕು ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆ ಆಧಾರ್ ಸಂಖ್ಯೆ ಮಾಹಿತಿ ಒದಗಿಸಬೇಕು 15ರಿಂದ ಜುಲೈ 15ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಜುಲೈ 15ರಿಂದ ಆಗಸ್ಟ್ 15ರ ಅವಧಿಯಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ಅಗತ್ಯ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ದಿನ ಯೋಜನೆಗೆ ಚಾಲನೆ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ ಸೋ ದಯವಿಟ್ಟು ಎಲ್ಲರೂ ಜುಲೈ 15ರಿಂದ ಸಾರಿ ಜೂನ್ 15ರಿಂದ ಜುಲೈ 15ರೊಳಗಾಗಿ ಅರ್ಜಿ ಸಲ್ಲಿಸಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ನಾಲ್ಕನೇ ಯೋಜನೆ ಐದನೇ ಯೋಜನೆ ನೋಡಿ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಸಾರಿ ಇದು ನಾಲ್ಕನೇ ಯೋಜನೆ ಶಕ್ತಿ ಯೋಜನೆಯಲ್ಲಿ ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲಾ ವರ್ಗಗಳ ಮಹಿಳೆಯರಿಗೆ ಎಸಿ ಹಾಗೂ ಲಕ್ಸುರಿ ಬಸ್ಗಳನ್ನು ಹೊರತುಪಡಿಸಿ ಇತರೆ ಎಲ್ಲಾ ಬಸ್ಗಳಲ್ಲಿ ರಾಜ್ಯದೊಳಗೆ ಉಚಿತ ಪ್ರಯಾಣ ಸೌಲಭ್ಯ ಜೂನ್ 11ರಿಂದ ಯೋಜನೆಗೆ ಚಾಲನೆ ಈ ಯೋಜನೆಯಿಂದ ಶೇಕಡಾ 94ರಷ್ಟು ಮಹಿಳಾ ಪ್ರಯಾಣಿಕರಿಗೆ ಅನುಕೂಲ ಬಸ್ಗಳಲ್ಲಿ ಶೇಕಡಾ 50ರಷ್ಟು ಸೀಟುಗಳು ಪುರುಷರಿಗೆ ಮೀಸಲಿಡಬೇಕು ಅಂತ ಹೇಳಿದ್ದಾರೆ ಸೋ ಇದು ಜೂನ್ 11ರಿಂದ ಯೋಜನೆಗೆ ಚಾಲನೆ ನೀಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನಿಂದ ಅಲ್ಲ ಜೂನ್ 11ರಿಂದ ಸೋ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಯುವನಿಧಿ ಯೋಜನೆ ಐದನೇ ಯೋಜನೆ ಇದು ಕೂಡ ಬಹಳ ವಿಶೇಷವಾಗಿರುವಂತಹ ಯೋಜನೆ ನಿರುದ್ಯೋಗಿ ಯುವಜನರ ಕನಸಿಗೆ ಆರ್ಥಿಕ ಬೆಂಬಲ ನೋಡಬಹುದು 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಎಲ್ಲ ವಿವಿಧ ಪದವೀಧರ ಯುವಕ ಯುವತಿಯರು ಡಿಪ್ಲೊಮಾ ಹೊಂದಿದವರಿಗೆ ಈ ಯೋಜನೆ ಅನ್ವಯವಾಗುತ್ತದೆ ಪಾಯಿಂಟ್ ನಂಬರ್ 2 ಪದವಿ ಪಡೆದ 180 ದಿನಗಳಾದರೂ ಉದ್ಯೋಗ ದೊರೆಯದ ಪದವೀಧರರಿಗೆ 24 ತಿಂಗಳ ಅವಧಿಗೆ ಮಾಸಿಕ 3000 ರೂಪಾಯಿ ಹಾಗೂ ಡಿಪ್ಲೊಮಾದಾರರಿಗೆ ಮಾಸಿಕ 1500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಲಾಗುವುದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಬೇಕಾದ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಸೌಲಭ್ಯ ಒದಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಈ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಇನ್ನೂ ಹೇಳಿಲ್ಲ ಸೋ ಸ್ನೇಹಿತರೆ ಗೊತ್ತಾಯ್ತಲ್ಲ ನಿಮಗೆ ಯುವನಿಧಿ ಯೋಜನೆ ಆಯಿತು ಶಕ್ತಿ ಯೋಜನೆ ಆಯಿತು ಗೃಹಲಕ್ಷ್ಮಿ ಯೋಜನೆ ಆಯಿತು ಅನ್ನಭಾಗ್ಯ ಯೋಜನೆ ಆಯಿತು ಐದು ಯೋಜನೆಗಳ ಬಗ್ಗೆ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದರ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಮಾಹಿತಿ ಇದರಲ್ಲಿದೆ